ಹಾಕಿ ಮಾತನಾಡುತ್ತಿರುವುದು. ಚೈತ್ರವರು ನಾನೀಗ 90,000 ಆಡಾಟವನ್ನು ಹೃದಯವನ್ನ
ಯಾವ್ದು ಕನ್ಸಿನ ಲೋಕದಲ್ಲಿದ್ದೀರಾ? ಹಲೋ ಪರವಾಗಿಲ್ಲ ಬಿಡಿ. ಅಂದ ಹಾಗೆ ಇವತ್ತು ನಾನು ಎಷ್ಟೊಂದು ಸಂತೋಷದಲ್ಲಿದ್ದೀನಿ ಗೊತ್ತಾ? ಆ ಸಂತೋಷನ ಹೇಳೋದಕ್ಕೆ ನನ್ನ ಕೈ ಸಾಧ್ಯನೇ ಇಲ್ಲ. ನನಗೆ ಆ ಡಾಕ್ಟರ್ ಸಂತೋಷ ಅಷ್ಟಿಷ್ಟಲ್ಲ. ಏನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಅದೇನೋ ಸಂತೋಷ ವಿಚಾರ ನಮಗೂ ಹೇಳಬಾರ್ದು. ಆ ವಿಚಾರನ ಕೇಳಿ ನಾವು ಖುಷಿ ಪಡ್ಬೋದಲ್ವಾ? ನಾವು ಕೇಳ್ಬೋದು ತಾನೆ. ಯಾವಾಗ ಬಂದಮ್ಮ? ಈಗ ತಾನೇ ಬಂದೆ ಅಂತ. ನೀವು ಕೂಡ ಸರಿಯಾದ ಸಮಯಕ್ಕೆ ಬಂದ್ರಿ. ಇವಾಗ ನಾನು ಹೇಳೋ ತೀಸು ದಿನ ಕೇಳಿದ್ರೆ ನೀವು ಕೂಡ ತುಂಬಾ ಸಂತೋಷ ಪಡ್ತೀರಾ. ಅಂಕಲ್, ನನ್ ಸೇರಿನಂತೆ ಆ ಧರ್ಮದ ಮನೆಯ ಸೇರಿ ಅವ್ರ ಮನೆಯಲ್ಲಿ ವಿಷದ ಬೀಜನ ಬಿತ್ತಿ ಇವತ್ತು ಅವರು ಸಂಸಾರ ನಾಚಿಂದ ಚಿತ್ರ ಮಾಡಿ ಒಬ್ಬೊಬ್ಬರು ದಿಕ್ಕಾವಾಗ ಮಾಡಿದ್ದೀನಿ. ಈಗ ಆ ಮನೆಗೆ ನಾನೊಬ್ಳೆ ಮಹಾರಾಣಿ. ವಿಚಾರವನ್ನೇ ಹೇಳಿದ್ಯಮ್ಮ, ಅವರು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದ್ಯ. ನೆನ್ನಂತ ಜಲ ತುಂಬಿದ ಹೆಣ್ಣನ್ನ ನಾನು ತುಂಬಾ ಅಭಿನಂದಿಸ್ತೇನೆ. ನಿನ್ನಂತಹ ಛಲ ತುಂಬಿದ ಹೆಣ್ಣು ಒಂದೊಂದು ಮನೆಗೆ ಒಬ್ಬೊಬ್ರು ಇದ್ರು ಸಾಲ. ಒಳ್ಳೆಯ ಕೆಲಸಕ್ಕೆ ಆ ಮನೆ ನಂದಕೋಕುಲ, ಕೆಟ್ಟ ಕೆಲಸಕ್ಕೆ ಆ ಮನೆ ಶ್ಮಶಾನ ಆಗುತ್ತೆ. ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯ. ಗುಡ್, ನಿನ್ನ ಎಷ್ಟು ಹೊರದು ಬನ್ನಿ. ಸಂತೋಷ ಅಷ್ಟಲ್ಲ, ಅದಕ್ಕೋಸ್ಕರನೇ ನಾನೇ ನನ್ನ ತಯಾರಿ ಸ್ವೀಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿಹಿನ ನೀವು ತಿಂದು ನೀವು ಕೂಡ ಸಂತೋಷ ಪಡ್ಬೇಕು. ನೀನು ಸಹಿ ಕೊಡ್ತೀನಿ ಅಂದ್ರೆ ನಾವು ತಿನ್ನಲ್ಲ ಅಂತೀವಿ. ಕೆಟ್ಟ ಕೆಲಸ ಮಾಡ್ತಾವಳಪ್ಪ ಈ ಪೆದ್ ಮುಂಡ್ಯದು. ಯಾರು ತಪ್ಪು ಮಾಡೋರು ಅಂತ ತಿಳ್ಕೊಳ್ದೇನೆ ಇವ್ರ ಜೊತೆ ಸೇರ್ಕೊಂಡು ಆ ಧರ್ಮಾಣ ಕುಟುಂಬ ನಾನು ನಾಶ ಮಾಡಿದ್ರು. ಇವಾಗ ನೋಡಿದ್ರೆ ಈ ಕಿಡಿಗೇಡಿ ನನ್ನ ಮಕ್ಳ ಕೈ ಹಾಕೊಂಡು ಜೀವನ ನರ್ಕ ಮಾಡ್ಕೊತಾವಳಪ್ಪ. ನಿನ್ನ ಜೀವನದ ಬರೀ ಕೊಣ್ದೇ ಆಗೋಯ್ತು. ನೀನ್ ಮಾತನಾಡೋ ಮಾತೇ ಅರ್ಥ ಆಗಲ್ಲ. ನೋಡು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ, ಬ್ಯಾಂಕ್ರೆಸ್ ಎದೆ ಹೋದ್ಬಿಟ್ಟು. ಓದಿದೆ ಏನ್ ಮಾಡ್ತೀರಪ್ಪ ನೀವು ಮಾಡಿರೋ ಪಾಪದ ಕೆಲ್ಸಕ್ಕೆ ನಿಮ್ ಜೊತೆಲೇ ಬಂದ್ನಲ್ಲಪ್ಪ ಇಷ್ಟೊತ್ತು ಗಂಟ. ಓದಿರಿ, ನೀ ಕೊಟ್ಟ ಸಿಹಿ ತುಂಬಾ ಚೆನ್ನಾಗಿದೆ, ನಿನ್ನ ಮನಸ್ಸು ಕೂಡ ಅಷ್ಟೇ ಸಿಹಿ ಆಗಿದೆ. ತಾರಾ, ಏನು ತಿಳ್ಕೊಳಲ್ಲ ಅಂದ್ರೆ ಆ ಸಿಪ್ಪೆಗೊಂದು ಪೀಸ್ ಕೊಟ್ಟು ಕೊಡಮ್ಮ, ಅವನು ತಿಂದಿ ಸಾಯ್ಲಿ. ಏನು ಇವನ್ಗೆ ನಾನ್ ಸ್ವೀಟ್ ಕೊಡ್ಬೇಕಾ? ಇವನ್ ಎಷ್ಟೇ ಆದ್ರೂ ತಿಂದ ಮನೆಗೆ ಜಲ್ದಿ ಎನ್ಸೋದು. ಇವನ್ಗೆ ಬರೀ ಸ್ವೀಟ್ ಕೊಡ್ಬಾರ್ದು, ಸ್ವೀಟ್ಗೆ ಸ್ವಲ್ಪ ವಿಷ ಹಾಕಿ ಕೊಡ್ಬೇಕು. ಬಡ್ಡಿ ಮಕ್ಕಳಿಗೆ ಹೆಣ್ಣ ಅಂದಲ್ಲಿ ವಿಷ ಹಾಕಿ ಸಾಯಿಸ್ಬೇಕು. ನಮ್ಮ ಮನೆ ಬಿಟ್ಟು ಅನ್ನ ಉಂಡಿ ಉಂಡಿ ಒಪ್ಪು ಬಂದಿದೆ ಅಮ್ಮ ಅವನಿಗೆ ಒಪ್ಪು ಬಂದಿದೆ. ಹೌದು, ನಿಮ್ಮನೆ ಬಿಟ್ಟು ಅನ್ನ ಉಂಡಿ ಉಂಡಿ ನನಗೆ ಒಪ್ಪು ಬಂದಿದೆ. ಮಾತಾಡಿ. ಏ ತಿಪ್ಪೆ ಸುಮ್ಮನಿರೋ, ಸಾರಾ ನಿನ್ನ ಮನಸ್ಸು ಕೂಡ ಈ ಸಿಹಿ ಅಷ್ಟೇ ಚೆನ್ನಾಗಿದೆ. ನೀನು ಆ ವಿಷಾಲಿನಿಂದ ದೂರ ಆದೆ ಅಂತ ಬೇಜಾರು ಮಾಡ್ಕೊಂಡು ನೀವು ಒಪ್ಕೊಳ್ಳೋದಾದ್ರೆ ನಾವು ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ಗೆ ಪಾಲ್ಕೊಳ್ಳೋಣ ಅಂತ. ಏನು ನೀವು ನನ್ನ ಮದ್ವೆ ಆಗ್ತೀರಾ? ಅಯ್ಯೋ ಪಾಪಿ ಮುಂಡೆದೆ, ನೀನೇ ಸ್ವಲ್ಪ ಹೊತ್ತಲ್ಲೇ ಸತ್ತು ಯಮನ್ ಪಾದ ಸೇರ್ತೀಯ.
ಆಗಿರೋ ಸೀಟಲ್ಲಿ ಈಗಾಗ್ಲೇ ನಾನು ವಿಷ ಹಾಕಿದ್ದೀನಿ. ನೀ ನನ್ಗೆ ಬಾಳ್ ಕೊಡ್ತೀಯ, ಅದೇ ಕೊಡ್ತೀಯ ನಾನು ನೋಡ್ತೀನಿ. ತಾರಾ, ಏನ್ ಯೋಚನೆ ಮಾಡ್ತಾ ಇದೀಯ? ಯಾಕೆ ಸುಮ್ಮನಾಗುತ್ತೆ? ಇದು ಕ್ವಾಪು ಕೇಳುವತ್ತು ತುಳಿದಾಗ್ಬಿಡುವೆ ಅನಿಸ್ತು. ಆ ಬಿದ್ದೋಗಿ ನನ್ನ ಮಕ್ಕಳ